ಈ ಫಿಲಮ್ ಹೊಸ ಹುಡುಗರು ಮಾಡಿದ್ದಾರೆ, ಹೊಸತನ ಇದೆ, ಲವ್ಲೌಕ ಇದೆ, ತಾಜಾತನ ಇದೆ. ಹಾಗಾಗಿ ಅದು ಬಿಟ್ಟು ನನಗೇನನ್ಸುತ್ತೆ ಅಂದರೆ, ಒಬ್ಬ ಚಿಕ್ಕ ಹುಡುಗ ರಸ್ತೆ ಮೇಲೆ ನಿಂತ್ಕೊಂಡು ಒಂದು ಭಾಳ ಕಠಿಣವಾದ ಪ್ರಶ್ನೆಯನ್ನು ಭಾಳ ಲವ್ಲೌಕಿಯಿಂದ ಕೇಳಿದ್ದಾನೆ ಅಂತ ಇಡೀ ದೇಶಕ್ಕೆ. ನನಗೆ ಈ ಥರ ರೀಜನಲ್ ಸ್ಟೋರೀಸು ಹಳ್ಳಿ ಹಳ್ಳಿಗಳಿಂದ ತುಂಬ ರೀಜನಲ್ಲಾಗಿ ಬರಬೇಕಂತ ಭಾಳ ಅಂದರೆ, ಹೊಸ ಹುಡುಗರು ನಮಗೊಂದು ಹೋಪ್ ಕೊಡ್ತಾಯಿದ್ದಾರೆ. ಒಂದು ಏನೋ ಇವರಿಂದ ಏನೋ ಆಗುತ್ತೆ ಅಂತ. ಇನ್ನೊಂದಂದರೆ ಇವರು ಸ್ಕ್ರಿಪ್ಟ್ ಲೆವೆಲಲ್ಲೇ ಯಾವುದೇ ಒಬ್ಬ ಸಾಹಿತಿಗೆ ಅವ್ರದ್ದೇ ಆದ ಒಂದು ಓದುಗರಿರ್ತಾರೆ. ಅವ್ರಿಗೆ ನೀವು ಒಂದು ಸಿನಿಮಾ ಥರ ಒಂದು ಚೌಕಟ್ಟು ಹಾಕ್ತಿದ್ದಂಗೆ ಒಪ್ಕೊಳ್ಳೋಕ್ಕಾಗಲ್ಲ. ಏಕೆಂದರೆ ನಾವು ನಮ್ಮದೇ ಒಂದು ಪ್ರಪಂಚ ಕಟ್ಕೊಂಡಿರ್ತೀವಿ ಆ ಸಾಹಿತ್ಯದೊಳಗೆ. ಅದನ್ನ ಅದಕ್ಕೊಂದು ಚೌಕಟ್ಟು ಹಾಕಿದಾಗ ಅದು ನಿಮ್ಮ ಚೌಕಟ್ಟಾಗಿರುತ್ತೆ. ಬಟ್ ಈ ಹುಡುಗರು ಹೆಂಗೋ ಮಾಡಿ ಅದು ನಮ್ಮ ಚೌಕಟ್ಟು ಮಾಡಿಬಿಟ್ಟಿದ್ದಾರೆ. ದಿಸ್ ಇಸ್ ಸಮಥಿಂಗ್ ಅಮೇಝಿಂಗ್ ನನಗೆ. ಅದು ಹಾಂ, ನೋಡಿಗರಿಗೂ ಒಪ್ಪಿಸ್ಬಿಟ್ಟಿದ್ದಾರೆ, ಇದೇ ನಿಮ್ಮದೇ ಚೌಕಟ್ಟು ಅಂತ. ಇದು ಒಂದು ಸುಲಭವಾದ ಕೆಲಸ ಅಲ್ಲ. ಮತ್ತು ನನಗೆ ಆ ವಿಷಯದಲ್ಲಿ ಅವ್ರಿಗೆ ಮತ್ತೆ ಕಂಗ್ರ್ಯಾಚುಲೇಟ್ ಮಾಡಬೇಕನ್ಸುತ್ತೆ. ಒಟ್ಟಾರೆ ಇಡೀ ಈ ಸಿನಿಮಾ ತಂಡಕ್ಕೆ, ಹೊಸ ಹುಡುಗರಿಗೆ ಒಳ್ಳೆಯದಾಗಲಿ, ಕಂಗ್ರ್ಯಾಚುಲೇಷನ್ಸ್. ಹಾಗೆ ಒಂದು ಟ್ರೆಂಡ್ ಅಂತ ಒಂದು ಟೈ ಇಷ್ಟ್ ಫೈಟು ಈ ಥರ ಮಾಡ್ಕೊಂಡು ಹೋಗ್ತಾರಲ್ಲ, ಅದು ಬಿಟ್ಟು ಫಿಲಮ್ಗಳು ಮಾಡ್ಬೋದು ಅನ್ನೋದಕ್ಕೆ ಸಣ್ಣ ಉದಾಹರಣೆ. ಓಕೆ, ಜನರಿಗೆ ನಿಜವಾಗ್ಲೂ ಹತ್ತಿರವಾಗಿ ಸಮಾಜಕ್ಕೊಂದು ಮೆಸೇಜ್ ಇರ್ಬೋದು. ಸೊ ಎಂಗೇಜ್ ಮಾಡಿಟ್ಕೊಳತ್ತಲ್ಲ. ಸೊ ಇದು ಭಾಳ ಇಂಪಾರ್ಟೆಂಟ್. ಅಂದರೆ ಒಂದು ಇದು ಹೊಸ ನೀರು, ನಾನು ಹೇಳೋದು ಭಾಳ ಟೈಮ್ ಆಗಿತ್ತು ಹೊಸ ನೀರು ಬಂದು ಇಲ್ಲಿ. ಇದರಲ್ಲಿ ಇಂಟ್ರೆಸ್ಟಿಂಗ್ ಅಂದರೆ ಮನೋರಂಜನೂ ಇದೆ, ಮೆಸೇಜ್ ಜೊತೆಗೆ ಮನೋರಂಜನೂ ಇದೆ. ಸೊ ಹಾಗಾಗಿ ತುಂಬ ಚೆನ್ನಾಗಿ ಇದನ್ನು ಹ್ಯಾಂಡಲ್ ಮಾಡಿದ್ದಾರೆ ಫಿಲಮ್ನ. ಸೊ ಆಮೇಲೆ ಭಾಳ ಸಣ್ಣ ಹುಡುಗರು ಎಲ್ಲರೂ ಮಾಡಿರೋದು, ಹಾಗಾಗಿ ನಮಗೆ ಭಾಳ ಖುಷಿ, ಭಾಳ ಒಂದು ರೀತಿ ಹೆಮ್ಮೆಯಿಂದನೇ ಮಾತಾಡ್ಬೋದು ಇದನ್ನು. ಇದರಿಂದ ದೊಡ್ಡವ್ರ ಪಾಠ ಕಲಿಬೇಕಾ? ಇಲ್ಲ, ಈ ಈ ಒಂದು ಈ ಈ ಪ್ರಯೋಗಗಳು ಯಶಸ್ವಿ ಆಗ್ತಾವಲ್ಲ, ಇನ್ನೊಂದು ಹತ್ತಾರು ಜನ ಎಲ್ಲ ಕಡೆಯಿಂದ ಓ ನಾವು ಮಾಡ್ಬೋದು ಅಂತ ಬರ್ತಾರಲ್ಲ, ದಟ್ ಅದು ಪ್ಲಸ್ ಪಾಯಿಂಟ್ ಅಂತ ನನಗೆ ಅನಿಸೋದು. ಒಂದು ಇಂಡಸ್ಟ್ರಿಗೆ ಗೆಲುವು ಇದೆಲ್ಲ ಭಾಳ ಮುಖ್ಯ ಆಗುತ್ತೆ, ಇದು ಗೆದ್ದಿದೆ. ಆಮೇಲೆ ಒಂದು ದೊಡ್ಡ ಸಾಹಿತಿ ಒಂದು ಕಥೆ ಆಧಾರದಲ್ಲಿ ಮಾಡಿದಾರಲ್ಲ, ಅದು ಪ್ಲಸ್ ಪಾಯಿಂಟ್ ಇದೆ. ಇತ್ತೀಚೆಗೆ ಚಲನಚಿತ್ರಗಳಂದರೆ ಕೇವಲ ಸಾಹಿತ್ಯ ಅಥವಾ ಕಾದಂಬರಿ ಆಧಾರಿತ ಅಥವಾ ಪ್ರಶಸ್ತಿಗಳಿಗೋಸ್ಕರ ನಿರ್ದೇಶನ ಮಾಡ್ತಾರೆ. ಅದೇ ನೋಡಿ, ಇಲ್ಲಿ ನನಗೆ ಅದೇ ನೀವು ಹೇಳಿದ್ದೆ ಭಾಳ ಇಷ್ಟ ಆಗಿದೆ. ಅಂದರೆ ಈಗ ಆರ್ಟ್ ಫಿಲಮ್ಸ್ ಅಂತ ಒಂದು ಬ್ರ್ಯಾಂಡ್ ಮಾಡ್ಕೊಂಬಿಡೋರು, ಅದು ಯಾರೂ ನೋಡ್ತಾ ಇರಲಿಲ್ಲ. ಓಕೆ, ನೀವು ಹೇಳೋದು ಒಂದು ಕೇವಲ ಒಂದು ಪ್ರಶಸ್ತಿಗಳಿಗೆ ಅವಕ್ಕೆ ಸೀಮಿತವಾಗ ಒಂದು ದೃಷ್ಟಿಕೋನ ಇಟ್ಕೊಂಡು ಉದ್ದೇಶ ಇಟ್ಕೊಂಡು ಮಾಡ್ತಿದ್ರಲ್ಲ, ಇದು ಅದನ್ನೆಲ್ಲ ಮೀರಿದೆ ಇದು ಅಂತ. ಸೊ ಹಾಗಾಗಿ ಒಂದು ಇಡೀ ಒಂದು ಕನ್ನಡ ಫಿಲಮ್ ಇಂಡಸ್ಟ್ರಿದೇ ಸಕ್ಸಸ್ ಅಂತ ನನಗೆ ಅನಿಸುತ್ತೆ ಇದು. ಆಲ್ ದ ಬೆಸ್ಟ್ ಎಲ್ರಿಗೂ.